ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಮೈಸೂರಿನ ಸೆಂಟ್ರ್ ಪ್ಲೇಸ್ ಆದಂಥ ಚಾಮುಂಡಿ ಬೆಟ್ಟ ತುಂಬ ದೈವಿಕವಾದ ಹಾಗೂ ಪ್ರವಾಸಿ ತಾಣ ಸಹ ಆಗಿದೆ. ಈ ಸರ್ಕಲೆಲ್ಲ ನೋಡಿಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಇಲ್ಲಿಂದ ಹೋಗ್ತಿದ್ದಂಗೆ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ ಮೈಸೂರು ಟೌನಿಂದ. ಹೀಗೆ ಹೈವೇ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಹೋಗ್ತಾ ಇದ್ದಾಗೆ ಎಡಗಡೆ ಕಾಣೋ ಅಂಥ ಬೆಟ್ಟಗಳ ಸಾಲಿನೇ ಚಾಮುಂಡಿ ಬೆಟ್ಟದ ಸರಹದ್ದು. ತುಂಬಾ ಮನಮೋಹಕವಾಗಿದೆ ನೋಡೋಕ್ಕೆ. ಮತ್ತು ಈ ತಣ್ಣೀರ ವಾತಾವರಣ ಇರೋದರಿಂದ, ಮೋಡ ಕವಿದ ವಾತಾವರಣ ಇರೋದರಿಂದ ತುಂಬಾ ಚೆನ್ನಾಗಿದೆ. ಟ್ರಾವೆಲಿಂಗ್ ಮಾಡೋಕ್ಕೇನೋ ಒಂಥರ ಖುಷಿ ಆಗುತ್ತೆ. ಎಷ್ಟೇ ಟಯರ್ಡ್ನೆಸ್ ಆದರೂ ಇದು ಎಂಟ್ರಿ ಆಗ್ತಾ ಇದ್ದಾಗೆ, ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದಾಗೆ ತುಂಬ ಕೂಲಾಗಿರೋದ್ರಿಂದ ಮೈಸೂರು ತುಂಬಾ ಸಂತೋಷ ಆಗುತ್ತೆ. ಇದು ನೋಡಿ ಶಕ್ತಿಧಾಮ, ಅದರಿಂದ ಮುಂದಕ್ಕೆ ಹೋಗ್ತಾ ಇದ್ದಾಗೆ JSS ಕಾಲೇಜ್ ಬರುತ್ತೆ. ಎರಡು ಸೆಂಟ್ರಲ್ಲಿ ಒಂದು ರೋಡ್ ಹೋಗುತ್ತೆ, ಆ ರೋಡಲ್ಲಿ ಮುಂದೆ ಪಾಸ್ ಆಗ್ತಾ ಇದ್ದು ಕಟ್ಟುಡಿ ಬೇಕಾಗುತ್ತೆ. ಶಕ್ತಿಧಾಮ ಮತ್ತು JSS ಕಾಲೇಜು ಮಧ್ಯದಲ್ಲಿರೋಂಥ ರೋಡಲ್ಲಿ ಇಲ್ಲಿ ಕಟ್ಟೋಡ್ದು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸುತ್ತೂರು ಮಠ, ಶಾಖಾ ಮಠ ಸಿಗುತ್ತೆ ಸುತ್ತೂರಿಂದು. ಅಲ್ಲಿ ಸುತ್ತೂರು ಸ್ವಾಮಿ ಸ್ವಲ್ಪ ನೋಡಿ, ಹೀಗೆ ಎಡಕ್ಕೆ ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ ಮುಂದಕ್ಕೆ ಅಂದರೆ ಬಲಗಡೆ ಕಾಣೋ ಅಂತ ಆಚೆ ಸುತ್ತೂರು ಮಠದ ಶಾಖಾ ಮಠ. ಹಾಗೆ ಮುಂದಕ್ಕೆ ಪಾಸ್ ಆಗ್ತಾ ಇದ್ದೀವಿ ನೋಡಿ, ಬೆಟ್ಟದ ತೊಪ್ಪಲು ಸಿಕ್ತು. ಈ ಕಡೆಯಿಂದ ಮೆಟ್ಲು ಹತ್ತದಿದೆ, ಫಸ್ಟ್ ಗಣೇಶನ ಗುಡಿ ಸಿಗುತ್ತೆ. ಗಣೇಶನ ಗುಡಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಮುಂದೆ ಹೊರಟಿದ್ದೀವಿ. ಕೆಳಗಡೆಯಿಂದ ಕೌಂಟ್ ಆಗುತ್ತೆ. ಇದು ಬೆಳಗ್ಗೆ ಇಂದ ಸಂಜೆ ತನಕ ಓಪನ್. 700 ಮೆಟ್ಲು ನಾವು ಹತ್ತೋಗ್ತಾ ಇದ್ದಂಗೆ ಒಂದು ಗುಹಾಂತರ ಶಿವಲಿಂಗ ದೇವಸ್ಥಾನ. ಇಲ್ಲಿಗೆ ಹೋಗ್ಬಿಟ್ರೆ ಆ ಗುಹೆಯಲ್ಲಿ ಹೋಗ್ತಿದ್ದಂಗೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲಿಂದ ಮುಂದೆ ಮುಂದೆ ಹೋಗ್ತಿದ್ದಾಗೆ ದೊಡ್ಡ ನಂದಿ ವಿಗ್ರಹ ಸಿಗುತ್ತೆ. ಈ ನಂದಿ ವಿಗ್ರಹಕ್ಕೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇನ್ನೊಂದಲ್ಲಿಗೆ 300 ಮೆಟ್ಲು ಹತ್ತೋಯ್ತು ಅಂದರೆ ದೇವಿ ಸನ್ನಿಧಾನ ಸಿಗುತ್ತೆ. ಈ ನಂದಿ ವಿಗ್ರಹ ತುಂಬ ಪುರಾತನವಾದದ್ದು, ತುಂಬಾ ಚೆನ್ನಾಗಿದೆ. ಈ ಸುತ್ತ ಬಸವಣ್ಣ ಅಂತ ಹೇಳ್ತಾರೆ. ಅದರಿಂದ ಮುಂದುಗಡೆ ನೋಡಿ ಗಣೇಶನ ದೇವಸ್ಥಾನವೂ ಇದೆ. ಸುತ್ತಮುತ್ತ ಒಳ್ಳೆ ಪರಿಸರ ಇದೆ. ಮೈಸೂರು ನಗರ ಇದ್ರ ಮೇಲೆ ನಿಂತ್ಕೊಂಡೆ ಮೈಸೂರು ನಗರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೀರಾ. ನೀವು ಒಮ್ಮೆ ಹೋಗಿ ಬನ್ನಿ, ಅಕ್ಕಪಕ್ಕ ಇರೋಂತಹ ಸುಂದರ ರಮಣೀಯ ಸ್ಥಳಗಳನ್ನೆಲ್ಲ ನೋಡ್ಕೊಂಬನ್ನಿ. ನೋಡಿ ಇದು ದೊಡ್ಡ ಬಸವಣ್ಣ. ಇಲ್ಲಿಂದ ಇನ್ನು 300 ಮೀಟ್ರ್ ಹತ್ತೋಗ್ತಾ ಇದ್ದಂಗೆ ದೇವಿ ಸನ್ನಿಧಾನ ಸಿಗುತ್ತೆ. ಇಲ್ಲೆಲ್ಲ ನಮಸ್ಕಾರ ಮಾಡಿ ಈಡ್ಗಾಯಿ ಹಾಕ್ಬಿಟ್ಟು ಇನ್ನು ಮುಂದೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನೋಡಿ ಇದು ಮೈಸೂರು ನಗರ ಬೆಟ್ಟ ಹತ್ತು ನೋಡ್ತಾ ಇದ್ದಾಗೆ ಅತ್ತೆಲ್ಲ ಮೋಡಗಳು, ಮೈಸೂರು ನಗರದಲ್ಲಿ ಅಂತ ಕಟ್ಟಡಗಳು ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಸಣ್ಣ ಪುಟ್ಟ ಪ್ಯಾಲೇಸ್ಗಳಿದೆ ನೋಡಿ, ಅವೆಲ್ಲ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಮೈಸೂರು ನಗರ ನೋಡೋಕ್ಕೆ, ವಾತಾವರಣವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪಿಗೆ ಹೋಗಿ ಬರ್ಬೋದು. ಈ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಜನ ತುಂಬಾ ಇದ್ದಾರೆ. ವೀಕ್ಲಿನಲ್ಲೂ ಅಷ್ಟೇ ಜನ ತುಂಬಾ ಬರ್ತಾರೆ. ನೋಡಿ ಇನ್ನೇನು ನಾವು ಲಾಸ್ಟ್ ಇನ್ನೊಂದು 10 ಮೀಟ್ರ್ ಹತ್ಕೊಂಬರ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನದ ಗೋಪುರ ಕಾಣ್ತಾ ಇದೆ, ತುಂಬ ಜನಸಂದಣಿ ಇದೆ. ನೋಡಿ ಇದು ಚಾಮುಂಡೇಶ್ವರಿ ತಾಯಿ. ನಾವು ಕಣ್ಣಲ್ಲಿ ನೋಡ್ತಂದರೆ ಎಷ್ಟೋ ಪಾವನ ಆಗ್ತೀವಿ. ಈ ದೇವಿ ನೋಡ್ತಿದ್ದಾಗೆ ಮೆಟ್ಲು ಹತ್ತು ಬಂದಿದ್ದು ಆಯಾಸ ಮಾಡಿ ಬಿಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.